ಈ ಕ್ಲಾಸ್ ತರಗತಿಯಲ್ಲಿ ಐದನೇ ತರಗತಿ ಪರಿಸರ ಅಧ್ಯಯನ ಪಾಠವನ್ನು ಕೇಳಲು ಸಿದ್ಧವಾಗಿರುವ ಎಲ್ಲ ನನ್ನ ಆತ್ಮೀಯ ಮಕ್ಕಳಿಗೆ ಆತ್ಮೀಯವಾಗಿ ಸ್ವಾಗತ ಮಕ್ಕಳೇ ಇದುವರೆಗೂ ನೀವು ಐದನೇ ತರಗತಿಯಲ್ಲಿ ಪರಿಸರ ಅಧ್ಯಯನದಲ್ಲಿ ಅನೇಕ ಪಾಠಗಳನ್ನು ತಿಳ್ಕೊಂಡಿದ್ದೀರಾ ಮತ್ತು ಕಲ್ತ್ಕೊಂಡಿದ್ದೀರಾ ಆದರೆ ಇಂದು ಹೊಸ ಒಂದು ಪಾಠದ ಬಗ್ಗೆ ನಾವು ಕಲ್ತ್ಕೊಳ್ಳೋಣ ಆ ಪಾಠದ ಹೆಸರು ಸಮುದಾಯ ಸಮುದಾಯದ ಬಗ್ಗೆ ನಾವಿವತ್ತು ಹೆಚ್ಚುವಾಗಿ ಈ ವಿಷಯಗಳನ್ನು ಕಲ್ತ್ಕೋಬೇಕಾಗತ್ತೆ ಹಾಗಾದರೆ ನಾವೆಲ್ಲರೂ ಸಮುದಾಯದಲ್ಲಿ ವಾಸ ಮಾಡ್ತಾ ಇದ್ದೇವೆ ಮನುಷ್ಯ ಅಂದಮೇಲೆ ಒಂದು ಸಂಘಜೀವಿ ಗುಂಪಿನಲ್ಲಿ ವಾಸ ಮಾಡ್ತಕ್ಕಂತಹ ಒಬ್ಬ ಮನುಷ್ಯ ಅಂತಹ ಮನುಷ್ಯ ನಾವು ಸಮುದಾಯದಲ್ಲಿ ವಾಸ ಮಾಡ್ತಾ ಇರ್ತೀವಿ ಈಗ ಸಮುದಾಯ ಅಂತಕ್ಕಂಥದ್ದು ಎಲ್ಲರಿಗೂ ಬಹಳ ಅವಶ್ಯಕ ಸಮುದಾಯ ಇಲ್ಲ ಅಂದರೆ ನಾವೆಲ್ಲರೂ ಸಹ ಬದುಕೋದಿಕ್ಕೆ ಜೀವನ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಸಮುದಾಯ ಅಂತಕ್ಕಂಥದ್ದು ನಮಗೆ ಬಹಳ ಮುಖ್ಯ ನೋಡಿ ಇಲ್ಲಿ ಒಂದು ಚಿತ್ರ ಬಂದು ಇದು ಒಂದು ಊರಿನ ಚಿತ್ರ ನೋಡಿ ಇಲ್ಲಿ ಅನೇಕ ಜನರಿದ್ದಾರೆ ಅನೇಕ ಕಸಬುದಾರರಿದ್ದಾರೆ ಅನೇಕ ಮರಗಳು ಗಿಡಗಳು ಮತ್ತು ಮನೆಗಳು ಎಲ್ಲ ಇದ್ದಾವೆ ಇದು ಒಂದು ಊರು ಈ ಊರಿನಲ್ಲಿ ಅನೇಕ ಕುಟುಂಬಗಳು ವಾಸ ಮಾಡ್ತಾ ಇರ್ತವೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಿಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ ಇವರಿನ ಹಲವಾರು ಕುಟುಂಬಗಳು ನಾನು ಹೇಳಿದಾಗೆ ಹಲವಾರು ಕುಟುಂಬಗಳು ವಾಸ ಮಾಡ್ತಾ ಇರ್ತವೆ ಎಲ್ಲ ಕುಟುಂಬಗಳು ಗುಂಪನ್ನು ನಾವು ಸಮುದಾಯ ಅಂತ ಕರಿತೀವಿ ಅಂದರೆ ಈ ಎಲ್ಲ ಕುಟುಂಬಗಳ ಒಂದು ಊರಿನಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಇರ್ತಕ್ಕಂತಹ ಎಲ್ಲ ಕುಟುಂಬಗಳ ಗುಂಪನ್ನು ನಾವು ಸಮುದಾಯ ಅಂತ ಕರಿಬೋದು ಇದು ಸಹ ನಿಮ್ಮ ಊರಿನಲ್ಲಿ ಎಲ್ಲರೂ ಒಟ್ಟಿಗೆ ಬಳ್ತಾ ಇರ್ತಿರಲ್ಲ ನಿಮ್ಮ ಊರು ಸಹ ಒಂದು ಸಮುದಾಯ ಈಗ ಈ ಸಮುದಾಯ ಪಾಠದಲ್ಲಿ ನೀವೇನೆಲ್ಲ ಕಲ್ತ್ಕೋತೀರಾ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸೋಣ ಈ ಸಮುದಾಯ ಪಾಠದಲ್ಲಿ ನೀವೇನೆಲ್ಲ ಕಲಿತೀರಪ್ಪ ಅಂದರೆ ಮೊದಲನೇದಾಗಿ ಸಮುದಾಯದ ಲಕ್ಷಣಗಳನ್ನು ಕಲ್ತ್ಕೋತೀರಾ ಅದರ ಜೊತೆಗೆ ಸಮುದಾಯದ ವಿಧಗಳು ಸಮುದಾಯದಲ್ಲಿ ಅನೇಕ ವಿಧಗಳು ಬರ್ತವೆ ಆ ವಿಧಗಳನ್ನು ಗುರುತಿಸ್ತೀರ ಮತ್ತೆ ಗ್ರಾಮ ಸಮುದಾಯ ಈ ಸಮುದಾಯದ ವಿಧಗಳಲ್ಲಿ ಗ್ರಾಮ ಸಮುದಾಯ ಒಂದು ಬರುತ್ತೆ ಅದರಲ್ಲಿ ಅಲ್ಲಿನ ವೃತ್ತಿಗಳು ಗ್ರಾಮ ಸಮುದಾಯದಿರ್ತಕ್ಕಂತಹ ವೃತ್ತಿಗಳು ಮತ್ತು ಗ್ರಾಮೀಣ ಜನರ ಸಮಸ್ಯೆಗಳು ಮತ್ತು ಪರಿಹಾರದ ಕ್ರಮಗಳನ್ನು ಅರಿತೀರ ಅಂದರೆ ಗ್ರಾಮೀಣ ಜನರಿರ್ತಕ್ಕಂತಹ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಏನು ಪರಿಹಾರ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ಸಹ ನೀವು ಇವತ್ತು ಕಲ್ತ್ಕೊತೀರ ಅದರ ಜೊತೆಗೆ ನಗರ ಸಮುದಾಯದ ಜನರು ಜೀವನ ಅಲ್ಲಿನ ಸಮಸ್ಯೆಗಳ ಮತ್ತು ಪರಿಹಾರ ಕ್ರಮವನ್ನು ಪತ್ತೆಹರಿಸ್ತಾರೆ ಅಂದ್ರ ಮಕ್ಕಳ ನಗರದ ಸಮುದಾಯದ ಜನರಲ್ಲಿ ಯಾವ ರೀತಿ ಜೀವನ ಮಾಡ್ತಾರೆ ಅವರಿಗೆ ಅಲ್ಲಿ ಏನು ಸಮಸ್ಯೆಗಳಿದೆ ಮತ್ತು ಆ ಸಮಸ್ಯೆಗಳಿಗೆ ಏನು ಪರಿಹಾರವನ್ನು ಕೈಗೊಳ್ಳಬೇಕು ಅನ್ನೋದು ಬಗ್ಗೆಯೂ ಸಹ ನೀವು ಕಲ್ತ್ಕೋಬೇಕಾಗತ್ತೆ ಮತ್ತೆ ಬುಡಕಟ್ಟು ಸಮುದಾಯದ ಪರಿಚಯ ಮಾಡಿಕೊಳ್ಳುವಿರಿ ಅಂದರೆ ಬುಡಕಟ್ಟು ಜನರ ಅದು ಒಂದು ಸಮುದಾಯದ ವಿಧ ಆ ವಿಧಾನದಲ್ಲಿ ಬುಡಕಟ್ಟು ಜನರ ಒಂದು ಪರಿಚಯವನ್ನು ನೀವು ಮಾಡ್ಕೊಳ್ತೀರಾ ಮತ್ತು ವಿವಿಧ ಕೆಲಸಗಳ ಅಗತ್ಯತೆ ಈಗ ಒಂದು ಸಮುದಾಯ ಅಂದಮೇಲೆ ಅನೇಕ ಕೆಲಸಗಾರರು ಇರ್ತಾರೆ ಅವುಗಳ ಅವಶ್ಯಕತೆ ನಮಗೇನಿದೆ ಮತ್ತು ಅವರ ಮೌಲ್ಯಗಳನ್ನು ತಿಳಿದು ಶ್ರಮ ಗೌರವವನ್ನು ಮೆಚ್ಚುವೆ ಒಂದು ಕೆಲಸದ ಮೌಲ್ಯವನ್ನು ತಿಳಿದು ಅದರ ಏನು ಶ್ರಮ ಇದೆ ಅದಕ್ಕೆ ತಕ್ಕಂಥ ಗೌರವವನ್ನು ನೀವೆಲ್ಲರೂ ತಿಳ್ಕೊಂಡು ಅದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗತ್ತೆ ಅದರ ಜೊತೆಗೆ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಸಮುದಾಯದ ನೆರೆಯನ್ನು ಗುರುತಿಸುವೆ ಈಗ ಪ್ರಕೃತಿ ವಿಕೋಪದಲ್ಲಿ ಅನೇಕ ತೊಂದರೆಗಳುಂಟಾಗ್ತವೆ ಒಂದು ಸಮುದಾಯದಲ್ಲಿ ಪ್ರಕೃತಿ ವಿಕೋಪದಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತವೆ ಆ ಸಮಸ್ಯೆಗಳಿಗೆ ಏನು ನೆರವಾಗಬೇಕು ಏನು ಪರಿಹಾರ ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಈ ಪಾಠದಲ್ಲಿ ಕಲಿತಾ ಹೋಗ್ತೀವಿ ನೀವೆಲ್ಲರೂ ಸಿದ್ಧರಾಗಿದ್ದೀರಲ್ಲ ಮಕ್ಕಳೇ ಹಾಗಾದರೆ ಈಗ ಸಮುದಾಯದ ಪಾಠದಲ್ಲಿ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋಣ ಈಗ ನಾವು ಸಮುದಾಯ ಅನ್ನೋ ಪದವನ್ನು ತಿಳ್ಕೊಂಡಿದ್ದೀವಿ ಹಾಗಾದರೆ ಸಮುದಾಯ ಎಂದರೇನು ಅಂತಕ್ಕಂಥ ಒಂದು ನಿರ್ದಿಷ್ಟವಾದ ಒಂದು ವ್ಯಾಖ್ಯಾನವನ್ನು ನೋಡೋದಾದ್ರೆ ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಎಂದು ಕರೆಯುತ್ತಾರೆ ನೋಡಿ ಮಕ್ಕಳ ಒಂದು ನಿಶ್ಚಿತ ಪ್ರದೇಶ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇಂತಿಷ್ಟ ಜನರು ವಾಸ ಮಾಡ್ತಾರೆ ಆ ಎಲ್ಲ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರ ಒಂದು ಗುಂಪನ್ನ ನಾವು ಸಮುದಾಯ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಅಂತ ಕರಿತೀವಿ ಹೌದಲ್ವಾ ಈಗ ಸಮುದಾಯದಲ್ಲಿ ಸದಸ್ಯರು ಪರಸ್ಪರ ಅವಲಂಬಿತರಾಗಿರುತ್ತಾರೆ ನೋಡಿ ಮಕ್ಕಳ ಒಂದು ಸಮುದಾಯದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರು ತಮ್ಮ ತಮ್ಮಲ್ಲಿ ಬಹಳ ಸಹಕಾರ ಸೌಹಾರ್ದದಿಂದ ಜೀವನ ಮಾಡ್ತಾ ಇರ್ತಾರೆ ಅಂದರೆ ಅವಲಂಬಿತರಾಗಿರುತ್ತಾರೆ ಅನ್ನೋ ಪದವನ್ನು ಬಂದಿದೆ ಅಂದರೆ ಒಬ್ಬರು ಇನ್ನೊಬ್ಬರನ್ನು ಅವಲಂಬಿಸಿರುತ್ತಾರೆ ಅಂದರೆ ಎಲ್ಲ ಕೆಲಸಗಳನ್ನು ನಾವೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಮಗೆ ಬೇಕಾದಂತಹ ವಸ್ತುಗಳನ್ನು ಪಡ್ಕೊಳ್ಳೋದಕ್ಕಾಗ್ಬೋದು ಅಥವಾ ನಮ್ಮಲ್ಲಿರ್ತಕ್ಕಂತಹ ವಸ್ತುಗಳನ್ನು ಬೇರೆಯವ್ರಿಗೆ ಕೊಡಲಿಕ್ಕಾಗ್ಬೋದು ಅದಕ್ಕೆ ನಾವು ಬೇರೆಯವರನ್ನು ಅವಲಂಬಿಸಿರ್ತೀವಿ ಇದು ಸಮುದಾಯದಲ್ಲಿ ಆಗತ್ತೆ ಮತ್ತು ಬೇರೆ ಬೇರೆ ಹೆಸರುಗಳಿಂದ ಸಮುದಾಯವನ್ನು ಗುರುತಿಸುತ್ತಾರೆ ಈಗ ಸಮುದಾಯದ ವಿಧಗಳ ಬಗ್ಗೆ ನಾನು ಹೇಳಿದ್ನಲ್ಲ ಅದ್ರ ಬಗ್ಗೆ ಸಮುದಾಯವನ್ನು ಬೇರೆ ಬೇರೆ ಹೆಸರುಗಳಿಂದ ಗುರುತಿಸ್ತಾರೆ ಅದು ಯಾವ ಯಾವ ಹೆಸರುಗಳಿಂದ ಅಂತ ನಾವು ಮುಂದೆ ನೋಡ್ತಾ ಹೋಗೋಣ ಅರ್ಥ ಆಯ್ತಲ್ಲ ಮಕ್ಕಳ ಈಗ ಸಮುದಾಯ ಎಂದರೇನು ಅಂತಕ್ಕಂಥದ್ದು ನೀವು ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ ಏನಪ್ಪ ಅಂದರೆ ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಅಂತ ಕರಿತೀವಿ ಇದು ಒಂದು ನಿರ್ದಿಷ್ಟ ವ್ಯಾಖ್ಯಾನ ಆಗಿದೆ ಈಗ ಸಮುದಾಯ ಅಂದಮೇಲೆ ಅದಕ್ಕೆ ತನ್ನದೇ ಆದ ಕೆಲವು ಲಕ್ಷಣಗಳಿದೆ ಮಕ್ಕಳ ಆ ಸಮುದಾಯದಲ್ಲಿ ಏನೇನು ಲಕ್ಷಣಗಳಿದೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸಮುದಾಯದಲ್ಲಿರ್ತಕ್ಕಂತಹ ಜನರು ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಜೀವಿಸುತ್ತಾರೆ ನೋಡಿ ಸಮುದಾಯದಲ್ಲಿರ್ತಕ್ಕಂತಹ ಎಲ್ಲ ಜನರು ನಾವು ನಮ್ಮವರು ಸಮುದಾಯದಲ್ಲಿರ್ತಕ್ಕಂತಹ ಎಲ್ಲ ಜನರು ನಮ್ಮವರು ನಾವೆಲ್ಲ ಒಂದೇ ಎಂಬತಕ್ಕಂತಹ ಭಾವನೆಯಿಂದ ಬದುಕ್ತಾರೆ ಜೀವಿಸ್ತಾರೆ ಮತ್ತೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುತ್ತಾರೆ ಒಂದು ಸಮುದಾಯ ಅಂದರೆ ಒಂದು ನಿರ್ದಿಷ್ಟ ಭೂ ಪ್ರದೇಶದಲ್ಲಿ ವಾಸ ಮಾಡಬೇಕು ಒಂದು ಗ್ರಾಮ ಆಗ್ಬೋದು ಒಂದು ನಗರ ಆಗ್ಬೋದು ಅಥವಾ ಒಂದು ಹಳ್ಳಿ ಆಗ್ಬೋದು ಇಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಜನರು ವಾಸ ಮಾಡ್ತಾರೆ ಅದು ಒಂದು ಸಮುದಾಯದ ಲಕ್ಷಣ ಆಗಿದೆ ಮತ್ತೆ ಸಮುದಾಯದ ಎಲ್ಲ ಸದಸ್ಯರು ತಾವು ತಮ್ಮ ಸಮೂಹವನ್ನು ಅವಲಂಬಿಸಿರುತ್ತಾರೆ ನೋಡಿ ಸಮುದಾಯದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರು ತಮ್ಮ ಸಮುದಾಯವನ್ನು ಅವಲಂಬಿಸಿರ್ತಾರೆ ಅಂದರೆ ಏನೇನು ಏನಾದರೂ ಕೆಲಸಗಳಿಗಾಗ್ಬೋದು ತಮ್ಮ ಬೇಕಾದಂಥ ವಸ್ತುಗಳನ್ನು ಪಡ್ಕೊಳ್ಳೋದಕ್ಕಾಗ್ಬೋದು ಅವರು ತಮ್ಮ ಸಮುದಾಯವನ್ನೇ ಅವಲಂಬಿಸಿರ್ತಾರೆ ಮತ್ತು ಸಮುದಾಯದ ಗಾತ್ರ ಚಿಕ್ಕದಾದರೆ ಈ ಭಾವನೆಗಳು ಹೆಚ್ಚಾಗುತ್ತದೆ ಈಗ ಸಮುದಾಯ ಚಿಕ್ಕ ಸಮುದಾಯ ಆದರೆ ತನ್ನ ಅವಲಂಬನೆಯ ಒಂದು ಸ್ವಭಾವ ಹೆಚ್ಚಾಗಿರುತ್ತೆ ಅಂದರೆ ಅಲ್ಲಿ ಸಮುದಾಯ ಚಿಕ್ಕದು ಅಂದಮೇಲೆ ಅಲ್ಲಿರ್ತಕ್ಕಂತಹ ಜನರು ಸಹ ಕಡಿಮೆ ಜನಸಂಖ್ಯೆಯಲ್ಲಿರ್ತಾರೆ ಆಗ ಅವಲಂಬನೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಸಮುದಾಯದ ಗಾತ್ರ ದೊಡ್ಡದಾದರೆ ಈ ಭಾವನೆ ಕಡಿಮೆಯಾಗುತ್ತದೆ ನೋಡು ಸಮುದಾಯದ ಗಾತ್ರ ದೊಡ್ಡದು ಅಂದ್ರೆ ಹೆಚ್ಚು ಜನರು ಇರ್ತಾರೆ ಹೆಚ್ಚು ಮನೆಗಳಿರ್ತವೆ ಅಲ್ಲಿ ಒಬ್ಬರಿಗೊಬ್ಬರ ಅವಲಂಬನೆ ಕಡಿಮೆ ಇರುತ್ತೆ ನೋಡಿ ಇಷ್ಟು ಸಮುದಾಯದ ಲಕ್ಷಣಗಳು ಇವೆಲ್ಲ ಲಕ್ಷಣಗಳು ಸಮುದಾಯ ಒಳಗೊಂಡಿರುತ್ತೆ ಈಗ ಮನುಷ್ಯರು ಮಾತ್ರ ಸಮುದಾಯದಲ್ಲಿ ವಾಸ ಮಾಡ್ತಾರಾ ಇಲ್ಲ ಪ್ರಾಣಿ ವರ್ಗವೂ ಸಹ ಸಮುದಾಯದ ಜೀವಿಗಳೇ ಪ್ರಾಣಿ ಪಕ್ಷಿಗಳು ಸಹ ಸಮುದಾಯದಲ್ಲಿ ಜೀವನ ಮಾಡ್ತಾರೆ ಅವು ಸಹ ಸಮೂಹ ಜೀವಿಗಳು ಈಗ ಜೇನುಹುಳುಗಳು ಇರುವೆಗಳು ಸಮುದಾಯದಲ್ಲಿ ವಾಸಿಸತಕ್ಕಂತಹ ಕೆಲವು ಪ್ರಾಣಿಗಳು ಅವು ಸಮುದಾಯದಲ್ಲಿ ಗುಂಪು ಗುಂಪಾಗಿ ವಾಸಿಸುವುದರ ಜೊತೆಗೆ ಕೆಲಸವನ್ನು ಹಂಚಿಕೊಂಡು ಜೀವಿಸ್ತವೆ ಅದೇ ಒಂದು ವಿಶೇಷ ಲಕ್ಷಣ ಪ್ರಾಣಿಗಳಲ್ಲಿ ಈಗ ಉದಾಹರಣೆಗೆ ಜೇನು ಹುಳ ಮತ್ತು ಇರುವೆನ ತಗೊಳ್ಳೋಣ ನೋಡಿ ಜೇನುಗೂಡು ಇಲ್ಲಿರ್ತಕ್ಕಂಥ ಜೇನುಗೂಡು ಎಲ್ಲ ಒಟ್ಟಿಗೆ ಸಾವಿರಾರು ಜೇನು ಹುಳುಗಳು ಇರ್ತವೆ ಎಲ್ಲ ಒಟ್ಟಿಗೆ ಇರ್ತವೆ ಮತ್ತು ಕೆಲಸಗಳನ್ನು ಸಹ ಹಂಚಿಕೊಂಡು ಅವರು ವಾಸ ಮಾಡ್ತಾರೆ ಜೇನು ಹುಳುಗಳು ಕೆಲಸವನ್ನು ಹಂಚಿಕೊಂಡು ವಾಸ ಮಾಡ್ತಾ ಇರ್ತವೆ ಎಲ್ಲ ಕೆಲಸಗಳು ಜೇನು ಗೂಡು ಕಟ್ಟೋದ್ರಿಂದ ಇರ್ಬೋದು ಮತ್ತು ಜೇನನ್ನು ಸಂಗ್ರಹಣೆ ಮಾಡೋದ್ರಲ್ಲಿರ್ಬೋದು ಅವು ಎಲ್ಲ ಒಟ್ಟಿಗೆ ಒಂದು ಸಹಕಾರದಿಂದ ಒಂದು ಸಮೂಹದಲ್ಲಿ ಗುಂಪಾಗಿ ಜೇನುಗೂಡು ವಾಸ ಮಾಡುತ್ತೆ ಮತ್ತು ಅದ್ರ ಜೊತೆಗೆ ನೋಡಿ ಇಲ್ಲಿ ಇರುವೆ ಇರುವೆಗಳು ಸಹ ಸಾಲು ನೀವು ನೋಡಿರ್ಬೋದು ಇರುವೆಗಳು ಸಾಲಾಗಿ ಒಂದರಿಂದ ಹರ್ಕೊಂಡು ಹೋಗ್ತಾ ಇರುತ್ತೆ ಅವು ಸಮೂಹದಲ್ಲಿ ಗುಂಪಿನಲ್ಲಿ ವಾಸ ಮಾಡ್ತವೆ ಮತ್ತು ಕೆಲಸವನ್ನು ಸಹ ಹಂಚಿಕೊಂಡು ಅವು ಮಾಡ್ತವೆ ಈಗ ಆಹಾರವನ್ನು ಸಂಗ್ರಹಣೆ ಮಾಡೋದಿರ್ಬೋದು ಒಂದು ಸಾಲ ಹೋಗ್ತಕ್ಕಂತಹ ದಾರಿಯನ್ನು ತೋರಿಸೋದ್ರಲ್ಲಿರ್ಬೋದು ಅವೆಲ್ಲ ಒಟ್ಟಿಗೆ ಗುಂಪಿನಲ್ಲಿ ವಾಸ ಮಾಡ್ತವೆ ಇದು ಸಹ ಇರುವೆ ಇಲ್ಲೊಂದು ಆಹಾರ ಸಿಕ್ಕಿದೆ ಆಹಾರವನ್ನೆಲ್ಲ ಸಂಗ್ರಹಣೆ ಮಾಡ್ತಾ ಇದ್ದಾವೆ ಇರುವೆಗಳು ಈ ರೀತಿ ಗುಂಪಿನಲ್ಲಿ ಅವು ಸಹ ವಾಸ ಮಾಡ್ತವೆ ಅಂದರೆ ಇದರಿಂದ ನಮಗೆ ಏನಾಗೋ ಗೊತ್ತಾಗುತ್ತೆ ಪ್ರಾಣಿಗಳು ಸಹ ಸಮುದಾಯ ಜೀವಿಗಳು ಸಮುದಾಯದಲ್ಲಿ ಗುಂಪಿನಲ್ಲಿ ವಾಸ ಮಾಡ್ತವೆ ಅಂತಕ್ಕಂಥದ್ದು ನಮಗೆ ತಿಳಿಯುತ್ತೆ ಈಗ ಸಮುದಾಯ ಎಂದರೇನು ಏನು ಅಂತ ನಾವು ತಿಳ್ಕೊಂಡ್ವಿ ಈಗ ಸಮುದಾಯದಲ್ಲಿ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ಅಲೋ ಮಕ್ಕಳ ಈಗ ಸಮುದಾಯದಲ್ಲಿ ಮೂರು ವಿಧಗಳಿವೆ ಎಷ್ಟು ವಿಧಗಳಿವೆ ಮಕ್ಕಳ ಸಮುದಾಯದಲ್ಲಿ ಮೂರು ವಿಧಗಳಿವೆ ಒಂದನೆಯದು ಗ್ರಾಮೀಣ ಸಮುದಾಯ ನೋಡಿ ಇದು ಗ್ರಾಮೀಣ ಸಮುದಾಯ ಇದು ಗ್ರಾಮೀಣ ಸಮುದಾಯ ಇದು ಒಂದು ಒಂದು ಹಳ್ಳಿಯ ಚಿತ್ರ ನೋಡಿ ಹಳ್ಳಿಯಲ್ಲಿ ಇಲ್ಲಿ ಅನೇಕ ಕಸುಬುದಾರರು ಹೊಲ ಉಳತಕ್ಕಂಥವ್ರು ಬಡಗಿ ಮಾಡ್ತಕ್ಕಂಥದ್ದರು ಮತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಕ್ಕಂತಹ ಒಂದು ಚಿತ್ರವನ್ನು ನೀವು ಕಾಣ್ಬೋದು ಇದು ಒಂದು ಗ್ರಾಮೀಣ ಸಮುದಾಯ ಹಳ್ಳಿಯ ಒಂದು ಸಮುದಾಯ ಇದು ಇನ್ನು ಎರಡನೇದು ನಗರ ಸಮುದಾಯ ನೋಡಿ ಇದು ಒಂದು ನಗರ ಸಮುದಾಯದ ಚಿತ್ರ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿವೆ ವಾಹನ ದಟ್ಟಣೆ ಇದೆ ರಸ್ತೆಗಳಿದೆ ಇದು ಒಂದು ನಗರ ಸಮುದಾಯ ನಗರದ ಜೀವನ ಇದು ಇನ್ನು ಮೂರನೆಯದು ಕೊನೆಯದು ಬುಡಕಟ್ಟು ಸಮುದಾಯ ಅಂದ್ರೆ ಕಾಡಿನಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಒಂದು ಬುಡಕಟ್ಟು ಜೀವನಕ್ಕೆ ಸೇರಿದಂತಹ ಒಂದು ಸಮುದಾಯ ಬುಡಕಟ್ಟು ಸಮುದಾಯ ಇದು ಒಂದು ಬುಡಕಟ್ಟು ಸಮುದಾಯದ ಒಂದು ಚಿತ್ರ ನೋಡಿ ಈ ರೀತಿ ಒಂದು ಸಮುದಾಯದಲ್ಲಿ ಮೂರು ವಿಧಗಳಿವೆ ಯಾವುದ್ಯಾವುದು ಒಂದು ಗ್ರಾಮೀಣ ಸಮುದಾಯ ಎರಡನೇದು ನಗರ ಸಮುದಾಯ ಮತ್ತು ಮೂರನೇದು ಬುಡಕಟ್ಟು ಸಮುದಾಯ ಈ ರೀತಿ ಸಮುದಾಯವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಈಗ ಈಗ ಮೂರು ಸಮುದಾಯದವನ್ನ ತಿಳ್ಕೊಂಡ್ರಿ ಅದರಲ್ಲಿ ಯಾವುದು ಆ ಗ್ರಾಮೀಣ ಸಮುದಾಯ ಮೊದಲನೇದು ಯಾವುದು ಮಕ್ಕಳ ಗ್ರಾಮೀಣ ಸಮುದಾಯ ಈಗ ನಾವು ಗ್ರಾಮೀಣ ಸಮುದಾಯದ ಬಗ್ಗೆ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳ್ಕೊತಾ ಹೋಗೋಣ ಈಗ ಗ್ರಾಮೀಣ ಸಮುದಾಯ ಅಂದರೆ ಹಳ್ಳಿಯ ಸಮುದಾಯ ಅಂದರೆ ಅಲ್ಲಿ ಹೆಚ್ಚು ಜನರು ಕೃಷಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಅಂದರೆ ವ್ಯವಸಾಯವನ್ನು ಮಾಡ್ತಕ್ಕಂಥ ಜನರು ಹೆಚ್ಚಾಗಿರ್ತಾರೆ ಮತ್ತು ಕೃಷಿಯ ಜೊತೆಗೆ ಇನ್ನು ಅನೇಕ ಬೇರೆ ಬೇರೆ ಕೆಲಸಗಳನ್ನು ಸಹ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾರೆ ಅಂದರೆ ಅವುಗಳನ್ನು ಕೃಷಿಯೇತರ ಚಟುವಟಿಕೆಗಳು ಅಂತ ಕರಿತೀವಿ ಇಲ್ಲಿ ಗ್ರಾಮೀಣ ಸಮುದಾಯದಲ್ಲಿ ಎರಡು ರೀತಿಯ ಚಟುವಟಿಕೆಗಳು ನಡೆಯುತ್ತೆ ಒಂದನೇದು ಕೃಷಿ ಚಟುವಟಿಕೆ ಮತ್ತು ಕೃಷಿಯೇತರ ಚಟುವಟಿಕೆ ಅವುಗಳನ್ನು ನಾವೀಗ ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಗ್ರಾಮೀಣ ಸಮುದಾಯದ ಒಂದು ಚಿತ್ರ ಇಲ್ಲಿ ಕೃಷಿ ಚಟುವಟಿಕೆದ ಕೆಲಸಗಳು ಇವೆ ಮತ್ತು ಕೃಷಿಯೇತರ ಚಟುವಟಿಕೆಯ ಕೆಲಸಗಳು ಸಹ ಇವೆ ಅವುಗಳನ್ನು ನಾವು ಈಗ ತಿಳ್ಕೊತ ಹೋಗೋಣ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು ಯಾವುವು ಎಂಬುದನ್ನು ನಾವೀಗ ತಿಳ್ಕೊಳ್ಳೋಣ ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಅಂದರೆ ಅದರಲ್ಲಿ ಕೃಷಿ ಚಟುವಟಿಕೆ ಮತ್ತು ಕೃಷಿಯೇತರ ಚಟುವಟಿಕೆ ಎರಡನ್ನೂ ಒಟ್ಟಿಗೆ ಕೊಡಲಾಗಿದೆ ಈಗ ನಾವು ಅದನ್ನು ವಿಂಗಡಿಸಿ ಕೃಷಿ ಚಟುವಟಿಕೆಗಳ್ಯಾವು ಕೃಷಿಯೇತರ ಚಟುವಟಿಕೆಗಳ್ಯಾವು ಎಂಬುದನ್ನು ವಿಂಗಡಿಸಿ ನಾವು ಹೆಸರಿಸ್ಬೇಕು ಈಗ ಅಲ್ಲಿ ಬರ್ತಕ್ಕಂತಹ ಚಿತ್ರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಅಲ್ಲಿರ್ತಕ್ಕಂಥ ಅನೇಕ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೃಷಿ ಚಟುವಟಿಕೆಗಳನ್ನು ನಾವು ಮೊದಲು ಹಿಂಗಡಿಸೋಣ ಈಗ ಇಲ್ಲಿ ಒಂದು ಚಿತ್ರ ಬಂತು ಈ ಚಿತ್ರ ಏನು ಚಿತ್ರ ಇದು ಕೃಷಿ ಚಟುವಟಿಕೆಯ ಚಿತ್ರ ಅಲ್ಲಿ ಹೊಲದಲ್ಲಿ ಯಾವ ರೈತ ಒಬ್ಬ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಏನು ಚಟುವಟಿಕೆ ಮಾಡ್ತಾ ಇದ್ದಾರೆ ಹೊಲವನ್ನು ಹಸನು ಮಾಡುತ್ತಿದ್ದಾರೆ ಇದು ಒಂದು ಕೃಷಿ ಚಟುವಟಿಕೆ ಎರಡನೇ ನೋಡೋಣ ಇಲ್ಲಿ ಒಬ್ಬ ರೈತ ಹೊಲದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದಾರೆ ಮಕ್ಕಳ ಇವರು ಹೊಲಕ್ಕೆ ಗೊಬ್ಬರವನ್ನು ಹಾಕ್ತಾ ಇದ್ದಾರೆ ನೋಡಿ ಇವೆರಡೂ ಸಹ ಕೃಷಿ ಚಟುವಟಿಕೆಗಳು ಹೊಲಕ್ಕೆ ಗೊಬ್ಬರ ಹಾಕ್ತಕ್ಕಂಥದ್ದು ಒಂದು ಕೃಷಿ ಚಟುವಟಿಕೆ ಈಗ ಇಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊಲದ ಹೊಲದಲ್ಲಿ ಏನು ಮಾಡ್ತಾ ಇದಾರೆ ಭತ್ತದ ಪೈರನ್ನು ಕೊಯ್ತಿದ್ದಾರೆ ಫಸಲು ಬಂದಿರತಕ್ಕಂತಹ ಭತ್ತದ ಪೈರನ್ನ ಕೊಯ್ತಾ ಇದ್ದಾರೆ ಇದೂ ಸಹ ಒಂದು ಕೃಷಿ ಚಟುವಟಿಕೆ ಆಯ್ತಲ್ಲ ಮಕ್ಕಳ ನೋಡಿ ಇಲ್ಲಿ ಕೊಯ್ದಂತಹ ಭತ್ತದ ಪೈರನ್ನ ಬಡಿದು ಭತ್ತವನ್ನ ಬೇರ್ಪಡಿಸ್ತಾ ಇದ್ದಾರೆ ಅಂದ್ರೆ ಭತ್ತವನ್ನ ಬಡಿಯುತ್ತಿರುವುದು ಇದೂ ಸಹ ಒಂದು ಕೃಷಿ ಚಟುವಟಿಕೆ ಅರ್ಥ ಆಯ್ತಲ್ಲ ಮಕ್ಕಳ ನೋಡಿ ಇವೆಲ್ಲ ಹೇಳಿದಂತಹ ಎಲ್ಲ ಚಟುವಟಿಕೆಗಳು ಕೃಷಿ ಚಟುವಟಿಕೆಗಳು ಅಂದ್ರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಈಗ ಕೃಷಿಯೇತರ ಚಟುವಟಿಕೆಗಳು ಇದು ಸಹ ಗ್ರಾಮೀಣ ಪ್ರದೇಶದಲ್ಲೇ ಆಗ್ತಕ್ಕಂತಹ ಚಟುವಟಿಕೆಗಳು ಕೃಷಿ ಕೆಲಸಗಳನ್ನು ಬಿಟ್ಟು ರೈತರು ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಂತಹ ಚಟುವಟಿಕೆಗಳನ್ನ ಈಗ ನಾವು ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಒಬ್ಬ ಮನುಷ್ಯ ಏನೋ ಒಂದು ಕೆಲಸವನ್ನು ಮಾಡ್ತಾ ಇದೆ ಏನು ಕೆಲಸ ಅದು ಬಡಗಿ ಬಡಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು ಇದು ಬಡಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಅಂದರೆ ಮರಗೆಲಸವನ್ನ ಕೆಲಸವನ್ನ ಅಂದ್ರೆ ಅಂದರೆ ಕೃಷಿಗೆ ಬೇಕಾಗಿರ್ತಕ್ಕಂತಹ ಮನೆಗೆ ಬೇಕಾಗಿರ್ತಕ್ಕಂತಹ ಅನೇಕ ಉಪಕರಣಗಳನ್ನು ಮಾಡ್ತಕ್ಕಂಥದ್ದು ಇದು ಮರದ ಕೆಲಸ ಬಡಗಿ ಇವರು ಸಹ ಹಳ್ಳಿನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿ ನದಿನಲ್ಲಿ ದೋಣಿನಲ್ಲಿ ಬಲೆಯನ್ನು ಬೀಸ್ತಾ ಇದ್ದಾರೆ ಯಾರಿವರು ಇವರು ಮೀನುಗಾರರು ಮೀನನ್ನು ಹಿಡಿದು ಮಾರ್ತಕ್ಕಂಥದ್ದು ಇದು ಸಹ ಕೃಷಿಯೇತರ ಚಟುವಟಿಕೆ ಇದು ಸಹ ಒಂದು ಕೃಷಿಯೇತರ ಚಟುವಟಿಕೆ ಅಂತ ನಾವು ಹೇಳ್ಬೋದು ಇನ್ನು ಇಲ್ಲಿ ನೋಡಿ ಬುಟ್ಟಿ ಎಣಿತಕ್ಕಂಥದ್ದು ಏನಿದು ಬುಟ್ಟಿ ಎಣೆಯುವವರು ಇವರು ಸಹ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಒಂದು ಕೆಲಸಗಾರರು ಬುಟ್ಟಿ ಎಣಿತಕ್ಕಂಥದ್ದು ಬಿದಿರಿನಲ್ಲಿ ಅಥವಾ ಮರದ ಮರದ ಬಿದಿರಿನಲ್ಲಿ ಇಲ್ಲಿ ಬುಟ್ಟಿಯನ್ನು ಎಣಿತಕ್ಕಂಥವ್ರು ಇವರು ಸಹ ಕೃಷಿ ಇದು ಸಹ ಕೃಷಿಯೇತರ ಚಟುವಟಿಕೆ ಮತ್ತು ಇಲ್ಲಿ ಕಮ್ಮಾರ ಕೆಲಸ ಕೃಷಿಗೆ ಬೇಕಾದಂಥ ಉಪಕರಣಗಳನ್ನು ತಯಾರು ಮಾಡ್ತಕ್ಕಂಥದ್ದು ಗುದಲಿ ಆಗ್ಬೋದು ಸೆನ್ಕೆ ಆಗ್ಬೋದು ಆರೆ ಆಗ್ಬೋದು ಕುಡುಲು ಮಚ್ಚು ಈ ತರಹ ಅನೇಕ ಕೃಷಿಗೆ ಬೇಕಾದಂತಹ ಸಲಕರಣೆಗಳನ್ನು ತಯಾರು ಮಾಡ್ತಕ್ಕಂಥವ್ರು ಇವರು ಕಮ್ಮಾರರು ಇವರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ ಮತ್ತು ಇಲ್ಲಿ ಮಡಿಕೆ ಮಾಡ್ತಕ್ಕಂಥದ್ದು ಇವರು ಸಹ ಮಡಿಕೆ ಮಾಡ್ತಕ್ಕಂಥವರು ಇವರು ಕುಂಬಾರರು ಕುಂಬಾರರು ಮತ್ತು ಅವರು ಕಮ್ಮಾರರು ಇವರು ಸಹ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವರು ಗೊತ್ತಾಯ್ತಲ್ಲ ಮಕ್ಕಳೇ ಈಗ ಕೃಷಿ ಚಟುವಟಿಕೆಗಳು ಯಾವುವು ಕೃಷಿಯೇತರ ಚಟುವಟಿಕೆಗಳು ಯಾವುವು ಅಂತಕ್ಕಂಥದನ್ನ ನಾವೀಗ ಕಲ್ತ್ಕೊಂಡ್ವಿ ಈಗ ಕೃಷಿಯ ಬಗ್ಗೆ ನೀವು ತಿಳ್ಕೊಂಡ್ರಿ ಈ ಚಟುವಟಿಕೆಯನ್ನು ನಿಮ್ಮ ತ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಮಾಡಬೇಕು ಮಕ್ಕಳ ಈಗ ನಮ್ಮ ಭಾರತ ದೇಶ ನಿಮಗೆ ಗೊತ್ತಿದೆ ಕೃಷಿ ಪ್ರಧಾನ ದೇಶ ಭಾರತ ದೇಶದಲ್ಲಿ ಕೃಷಿ ಕೆಲಸವನ್ನು ಮಾಡ್ತಕ್ಕಂಥವರೇ ಅಂದರೆ ವ್ಯವಸಾಯ ಮಾಡ್ತಕ್ಕಂಥವರ ಜನರೇ ಹೆಚ್ಚು ಜನರು ಇದ್ದಾರೆ ಎಷ್ಟಿದ್ದಾರೆ ಹಾಗಾದರೆ ನೋಡಿ ಭಾರತದಲ್ಲಿ ಶೇಕಡ ಎಪ್ಪತ್ತೆರಡು ಭಾಗ ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅಂದರೆ ಹಳ್ಳಿಯ ಗಾಡಿನಲ್ಲಿ ಹಳ್ಳಿಗಳಲ್ಲಿ ಎಪ್ಪತ್ತೆರಡು ಭಾಗ ಜನರು ವಾಸ ಮಾಡ್ತಾರೆ ಆ ಎಪ್ಪತ್ತೆರಡು ಭಾಗ ಜನರಲ್ಲಿ ಶೇಕಡ ಎಪ್ಪತ್ತು ಭಾಗ ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ಅಂದರೆ ವ್ಯವಸಾಯವನ್ನೇ ಜೀವನೋಪಾಯವಾಗಿ ಮಾಡ್ತಕ್ಕಂಥ ಜನರು ಶೇಕಡ ಎಪ್ಪತ್ತು ಭಾಗ ಇದ್ದಾರೆ ಮತ್ತೆ ಈ ಎಪ್ಪತ್ತು ಭಾಗ ಜನರು ಕೃಷಿಯ ಜೊತೆಗೆ ಇನ್ನು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡ್ತಾರೆ ಯಾವುದು ಹೈನುಗಾರಿಕೆ ಅಂದರೆ ಹಸು ಸಾಕ್ತಕ್ಕಂಥದ್ದು ಎಮ್ಮೆ ಸಾಕ್ತಕ್ಕಂಥದ್ದು ಮತ್ತು ಕೋಳಿ ಸಾಕಾಣಿಕೆ ಮತ್ತು ಮೀನುಗಾರಿಕೆ ಮತ್ತು ರೇಷ್ಮೆ ಹುಳು ಸಾಕಾಣಿಕೆ ಮುಂತಾದ ಉಪಕಸುಬುಗಳನ್ನು ಮಾಡ್ತಾ ಇರ್ತಾರೆ ಇವೆಲ್ಲ ಕೃಷಿಯೇತರ ಚಟುವಟಿಕೆಗಳು ಕೃಷಿ ಚಟುವಟಿಕೆಗಳ ಜೊತೆಗೆ ಇವನ್ನು ಸಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ನೋಡಿ ಕೋ ಹಸು ಹಸುವಿನ ಹಾಲು ಕರೆದು ಹಾಲಿನ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥದ್ದು ಹೈನುಗಾರಿಕೆ ಆ ಕೆಲಸವನ್ನು ಮಾಡ್ತಾರೆ ಮತ್ತು ಕೋಳಿ ಸಾಕಾಣಿಕೆಯನ್ನು ಸಹ ಮಾಡ್ತಾರೆ ಅದರ ಜೊತೆಗೆ ರೇಷ್ಮೆ ಗೂಡು ರೇಷ್ಮೆ ಗೂಡು ಮಾಡ್ತಕ್ಕಂಥ ಚಟುವಟಿಕೆಯನ್ನು ಸಹ ಮಾಡ್ತಾರೆ ಇವೆಲ್ಲ ಕೃಷಿಯೇತರ ಚಟುವಟಿಕೆ ಕೃಷಿ ಚಟುವಟಿಕೆಗಳ ಜೊತೆಗೆ ಈ ಕೃಷಿಯೇತರ ಚಟುವಟಿಕೆಗಳನ್ನು ಸಹ ನಮ್ಮ ರೈತರು ಮಾಡ್ತಾ ಇರ್ತಾರೆ ಇದರ ಜೊತೆಗೆ ಕೃಷಿ ಇದರ ಚಟುವಟಿಕೆಗಳು ಇನ್ಯಾವಪ್ಪ ಅಂತ ನಾವು ಮೊದಲು ತಿಳ್ಕೊಂಡಾಗೆ ನೇಕಾರರು ಬಟ್ಟೆಯನ್ನು ನೇಯ್ತಕ್ಕಂಥದ್ದು ಮತ್ತು ಕಮ್ಮಾರರು ಬಡಗಿ ಬುಟ್ಟಿ ಹೆಣೆಯುವರು ಇತ್ಯಾದಿ ಬೇರೆ ಬೇರೆ ಕಸುಬುಗಳನ್ನು ಗ್ರಾಮೀಣದಲ್ಲಿ ನಾವು ಕಾಣ್ಬೋದು ನೀವು ಹಳ್ಳಿಗಾರ್ಡನ ಹಳ್ಳಿ ನೀವು ಸಹ ಹಳ್ಳಿಗಳಲ್ಲಿದ್ದರೆ ಇವೆಲ್ಲ ಕೆಲಸಗಾರರನ್ನು ನೀವು ಕಾಣ್ಬೋದು ಅನೇಕ ಜನರು ಕೃಷಿ ಚಟುವಟಿಕೆ ಮಳೆಯನ್ನೇ ಅವಲಂಬಿಸಿದ್ದಾರೆ ಈಗ ಅನೇಕ ಜನರು ಕೃಷಿಗೆ ಮಳೆಯನ್ನೇ ಅವಲಂಬಿಸಿರ್ತಾರೆ ಬಹುಪಾಲು ಜನರು ಮಳೆಯನ್ನೇ ಅವಲಂಬಿಸಿ ನಮ್ಮ ವ್ಯವಸಾಯವನ್ನು ಮಾಡ್ತಾ ಇರ್ತಾರೆ ಎಲ್ಲೋ ಕೆಲವು ಜನರು ಮಾತ್ರ ನೀರಾವರಿಯನ್ನು ಅಳವಡಿಸ್ಕೊಂಡಿರ್ತಾರೆ ಮತ್ತು ಈ ಗ್ರಾಮೀಣದಲ್ಲಿ ನೈರ್ಮಲ್ಯ ಅಂದರೆ ಸ್ವಚ್ಛತೆ ಇಲ್ಲದಲ್ಲೇ ಇರ್ತಕ್ಕಂಥದ್ದು ಮತ್ತು ಆರೋಗ್ಯ ಸಮಸ್ಯೆ ಮತ್ತು ಶಿಕ್ಷಣ ಸಮಸ್ಯೆ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಾಣ್ಬೋದು ಇವೆಲ್ಲ ಸಮಸ್ಯೆಗಳು ಇರ್ತವೆ ಈ ಸಮಸ್ಯೆಗಳಿದ್ದ ಮೇಲೆ ಈ ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಈ ಗ್ರಾಮದಲ್ಲಿ ನಾವು ವೇಳೆದಾಗೆ ಅನೇಕ ಸಮಸ್ಯೆಗಳಿದೆ ತಿಳ್ಕೊಂಡ್ವಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಸರ್ಕಾರ ಅನೇಕ ಯೋಜನೆಗಳನ್ನು ಗ್ರಾಮೀಣ ಅಭಿವೃದ್ಧಿಗೆ ಹಮ್ಮಿಕೊಂಡಿದೆ ಆ ಏನೆಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ ಅನ್ನೋದನ್ನು ನಾವೀಗ ನೋಡೋಣ ಮೊದಲನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾವಂತ ಯುವಕರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಹಾರ್ ಗ್ರಾಮ ಸಮೃದ್ಧಿ ಯೋಜನೆ ಅಂತಕ್ಕಂಥ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಅಂದರೆ ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ಸಾಲವನ್ನು ಕೊಡ್ತಕ್ಕಂಥದ್ದು ಅನುದಾನವನ್ನು ಕೊಡ್ತಕ್ಕಂಥದ್ದು ಇವೆಲ್ಲ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇದೆ ಏಕೆ ಅವರಿಗೆ ವಿದ್ಯಾವಂತರು ಸ್ವಂತ ಉದ್ಯೋಗ ಮಾಡಲಿ ಅನ್ನೋ ದೃಷ್ಟಿಯಿಂದ ಅವರು ಮುಂದುವರಿಲಿ ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಅದರ ಜೊತೆಗೆ ಗುಣಾತ್ಮಕ ಶಿಕ್ಷಣ ನೀಡಲು ಸರ್ವ ಶಿಕ್ಷಣ ಅಭಿಯಾನ ಎಂಬತಕ್ಕಂಥ ಯೋಜನೆಯನ್ನು ತಂದಿದೆ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತಹ ಮಕ್ಕಳು ವಿದ್ಯೆಯಿಂದ ಕಲಿಕೆಯಿಂದ ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಿದೆ ಈಗ ನಿಮ್ಮ ಶಾಲೆಗಳು ಸಹ ನಿಮ್ಮ ಗ್ರಾಮದಲ್ಲೂ ಸಹ ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ಶಾಲೆಗಳು ನಡೀತವೆ ಅದರಲ್ಲಿ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ ಉಚಿತ ಪಠ್ಯಪುಸ್ತಕ ಉಚಿತ ಸಮವಸ್ತ್ರ ಮತ್ತು ಮಧ್ಯಾಹ್ನದ ಅಕ್ಷರದಾಸೋಹದ ಬಿಸಿಯೂಟ ಯೋಜನೆ ಮತ್ತು ವಿದ್ಯಾರ್ಥಿ ವೇತನಗಳು ಈ ರೀತಿ ಅನೇಕ ಯೋಜನೆಗಳನ್ನು ಸರ್ಕಾರ ಕೈಗೊಂಡಿದೆ ಮತ್ತು ಗ್ರಾಮ ನೈರ್ಮಲ್ಯಗೆ ಗುರಿಯಾಗಿ ನಿರ್ಮಲ ಗ್ರಾಮ ಯೋಜನೆ ಈಗ ಗ್ರಾಮದಲ್ಲಿ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ ಅದನ್ನು ಅದಕ್ಕೋಸ್ಕರ ಗ್ರಾಮದಲ್ಲಿ ಸ್ವಚ್ಛತೆ ಇರಬೇಕು ಗ್ರಾಮಗಳು ನಿ ನಿರ್ಮಲವಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಿರ್ಮಲ ಗ್ರಾಮ ಯೋಜನೆ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಿದೆ ಅದರ ಏನೆಲ್ಲ ಕಾರ್ಯಕ್ರಮಗಳಾಗುತ್ತಪ್ಪ ಅಂದರೆ ರಸ್ತೆಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಚರಂಡಿಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಶೌಚಾಲಯಗಳನ್ನು ಕಟ್ಟೋದಿಕ್ಕೆ ಪ್ರತಿ ಮನೆಯಲ್ಲೂ ಶೌಚಾಲಯಗಳಿರಬೇಕು ಅನ್ನೋ ದೃಷ್ಟಿಯಿಂದ ಶೌಚಾಲಯಗಳನ್ನು ಕಟ್ಟೋದಿಕ್ಕೆ ಅನುದಾನವನ್ನು ಕೊಡ್ತಕ್ಕಂಥದ್ದು ಸಾಲವನ್ನು ಕೊಡ್ತಕ್ಕಂಥದ್ದು ಈ ಎಲ್ಲ ಯೋಜನೆಗಳನ್ನು ಸರ್ಕಾರ ಗ್ರಾಮೀಣ ಪ್ರದೇಶದ ಜನರಿಗೆ ಮಾಡ್ತಾ ಇದೆ ಮತ್ತು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳಿಗೆ ಒಂದು ಕುಟುಂಬದವಳು ಒಂದು ಹೆಣ್ಣು ಮಗು ಹುಟ್ಟಿದರೆ ಅದಕ್ಕೆ ಭಾಗ್ಯಲಕ್ಷ್ಮಿ ಅಡಿಯಲ್ಲಿ ಹಣ ಸಹಾಯವನ್ನು ಮಾಡ್ತಕ್ಕಂಥ ಯೋಜನೆಯನ್ನು ಸಹ ಸರ್ಕಾರ ಹಮ್ಮಿಕೊಂಡಿದೆ ಮತ್ತು ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆಗಳನ್ನು ಕಟ್ಟಲು ಸಾಲ ಹಾಗೂ ಅನುದಾನ ನೀಡಲು ಆಶ್ರಯ ಯೋಜನೆ ನೋಡಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಆಶ್ರಯ ಯೋಜನೆ ಅಂತಕ್ಕಂಥ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಈ ಯೋಜನೆಯಡಿಯಲ್ಲಿ ಮನೆ ಕಟ್ಟೋದಕ್ಕೆ ಜಾಗ ಇಲ್ಲದ ಜಾಗ ಇಲ್ಲದಲೇ ಇರತಕ್ಕಂತಹ ಜನರಿಗೆ ಉಚಿತ ನಿವೇಶನ ಕೊಡ್ತಕ್ಕಂಥದ್ದು ಮತ್ತು ಆ ನಿವೇಶನದಲ್ಲಿ ಮನೆ ಕಟ್ಟೋದಕ್ಕೆ ಸಾಲವನ್ನು ಕೊಡ್ತಕ್ಕಂಥದ್ದು ಮತ್ತು ಆ ಸಾಲದಲ್ಲಿ ಅನುದಾನವನ್ನು ನೀಡ್ತಕ್ಕಂಥದ್ದು ಇವೆಲ್ಲ ಗ್ರಾಮೀಣಾಭಿವೃದ್ಧಿಗೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಯೋಜನೆಗಳು ಇದು ಆಶ್ರಯ ಯೋಜನೆ ಎಂಬತಕ್ಕಂಥ ಯೋಜನೆಯಡಿಯಲ್ಲಿ ಈ ಸೌಲಭ್ಯಗಳನ್ನು ಸರ್ಕಾರ ಇದೆ ನೋಡಿ ಇಷ್ಟೆಲ್ಲ ಯೋಜನೆಗಳನ್ನು ಗ್ರಾಮೀಣಾಭಿವೃದ್ಧಿಗೆ ಸರ್ಕಾರ ಯೋಜನೆಗಳನ್ನು ಹಾಕ್ಕೊಂಡಿದೆ ಈ ಯೋಜನೆಗಳ ಪ್ರಕಾರ ನಿಮ್ಮ ಗ್ರಾಮದಲ್ಲಿ ಅನೇಕ ಸೌಲಭ್ಯಗಳನ್ನು ನೀವು ಸಹ ನಿಮ್ಮ ಅಕ್ಕಪಕ್ಕದ ಮನೆಯವರು ಸಹ ಪಡ್ಕೊಂಡಿರ್ಬೋದು ಅದರ ಬಗ್ಗೆ ನಿಮ್ಮ ಹಿರಿಯರೊಂದಿಗೆ ಚರ್ಚಿರಿ ಚರ್ಚಿಸಿ ವಿಚಾರ ಮಾಡಿ ಈಗ ಇಲ್ಲೊಂದು ಚಿತ್ರ ಬರುತ್ತೆ ಮಕ್ಕಳ ಈ ಚಿತ್ರವನ್ನು ಗಮನಿಸಿ ಆ ಚಿತ್ರದಲ್ಲಿ ಏನಿದೆ ಅಂತ ನೀವು ಊಹಿಸಿ ಊಹಿಸಿ ಹೇಳಬೇಕು ಅದು ನಿಮ್ಮ ಪಠ್ಯ ಪುಸ್ತಕದ ಪುಟ ಸಂಖ್ಯೆ ಐವತ್ತರಲ್ಲಿದೆ ನೋಡಿ ಇಲ್ಲಿ ಇದೊಂದು ಚಿತ್ರವನ್ನು ಈ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿ ಏನಾಗ್ತಿದೆ ಇದು ಒಂದು ಹಳ್ಳಿ ಅಥವಾ ಒಂದು ಗ್ರಾಮ ಅನೇಕ ಮನೆಗಳಿವೆ ಮರಗಳಿದೆ ರಸ್ತೆಗಳು ಸಹ ಇದೆ ಆದರೆ ಇಲ್ಲಿ ಈಗಿರ್ತಕ್ಕಂತಹ ಸನ್ನಿವೇಶ ಏನಾಗಿದೆ ಇಲ್ಲಿ ಆ ಗ್ರಾಮದ ತುಂಬ ನೀರು ತುಂಬಿಕೊಂಡಿದೆ ಅಂದರೆ ಹೆಚ್ಚು ಮಳೆ ಬಂದು ಪ್ರವಾಹ ಬಂದು ಈ ಊರೇ ಪ್ರವಾಹದಲ್ಲಿ ಮುಳುಗೋಗ್ತಾ ಇದೆ ಅಲ್ಲಿರ್ತಕ್ಕಂಥ ಜನರು ತಮ್ಮ ವಸ್ತುಗಳನ್ನು ಮತ್ತು ಆ ಸಾಕು ಪ್ರಾಣಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಆ ಪ್ರವಾಹದಲ್ಲಿ ತೇಲಿ ಹೋಗ್ತಾ ಇದ್ದಾರೆ ಇದು ಒಂದು ಪ್ರವಾಹದ ಚಿತ್ರ ಹೆಚ್ಚು ಅತಿವೃಷ್ಟಿಯಾದಾಗ ಹೆಚ್ಚು ಮಳೆ ಬಂದಾಗ ಕೆಲವು ಗ್ರಾಮಗಳು ಈ ರೀತಿ ನೀರಿನಲ್ಲಿ ಮುಳುಗೋಗ್ತವೆ ಈ ಚಿತ್ರವನ್ನು ಗಮನಿಸಿ ಈ ಚಿತ್ರದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ ಐವತ್ತರಲ್ಲಿ ಸಂಕ್ಷಿಪ್ತವಾಗಿ ಬರೀಬೇಕು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ನೋಡಿ ಈ ಒಂದು ಕುಟುಂಬಕ್ಕೆ ಯಾವ ರೀತಿಯ ನೆರವು ದೊರೆಯ ದೊರೆತಿದೆ ಎಂಬುದನ್ನು ಚಿತ್ರದ ಸಹಾಯದಿಂದ ವಿವರಿಸು ಇದು ಸಹ ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ ಐವತ್ತರಲ್ಲಿದೆ ಇಲ್ಲಿ ಕೆಲವು ಚಿತ್ರಗಳು ಬರುತ್ತೆ ಆ ಚಿತ್ರದಲ್ಲಿ ಯಾರು ಯಾರಿಗೇನು ಸಹಾಯ ಮಾಡ್ತಾ ಇದ್ದಾರೆ ನೋ ಇಲ್ಲಿ ಪ್ರವಾಹ ಅಲ್ಲಿ ಪ್ರವಾಹದ ಚಿತ್ರವನ್ನು ನೋಡಿದ್ರೆ ಆ ಪ್ರವಾಹದಲ್ಲಿ ಒಂದು ಮನೆ ಪೂರ್ತಿ ಬಿದ್ದೋಗಿದೆ ಆ ಮನೆ ಕಳ್ಕೊಂಡವರಿಗೆ ಒಬ್ಬರು ಬಂದು ಸಹಾಯವನ್ನು ಮಾಡ್ತಾಯಿದ್ದಾರೆ ಅಂದರೆ ಅವರಿಗೆ ಮನೆ ಬಿದ್ದೋಗಿದೆ ಊಟ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ದವಸ ಧಾನ್ಯಗಳಿರೋದಿಲ್ಲ ಹಸುವಿನಿಂದ ಬಳಲ್ತಾ ಇರ್ತಾರೆ ಅಂಥವರಿಗೆ ಆಹಾರ ಧಾನ್ಯಗಳನ್ನು ಕೊಡ್ತಕ್ಕಂಥದ್ದು ಬಟ್ಟೆಗಳನ್ನು ಕೊಡ್ತಕ್ಕಂಥದ್ದು ಎಲ್ಲ ಸಹಾಯವನ್ನು ಮಾಡ್ತಾಯಿರ್ತಾರೆ ನೋಡಿ ಇಲ್ಲಿ ಈ ಎರಡು ಕುಟುಂಬಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ಪ್ರವಾಹದಲ್ಲಿ ಮನೆ ಬಿದ್ದೋಗಿರುತ್ತೆ ಕೊಚ್ಕೊಂಡೋಗಿರುತ್ತೆ ಅಂಥವರಿಗೆ ಹೊಸ ಮನೆಯನ್ನು ಕಟ್ಟೋದಕ್ಕೆ ಸಹಾಯ ಇದ್ದಾರೆ ನೋಡಿ ಈ ರೀತಿ ಪ್ರತಿಯೊಂದು ಗ್ರಾಮದಲ್ಲಿ ಈ ರೀತಿ ಪ್ರಕೃತಿ ವಿಕೋಪದಲ್ಲಿ ತೊಂದರೆ ಆದಂಥವರಿಗೆ ಸರ್ಕಾರ ಮತ್ತು ಅಕ್ಕಪಕ್ಕದ ಊರಿನವರು ಅಥವಾ ನಗರ ಪ್ರದೇಶದಲ್ಲಿರ್ತಕ್ಕಂತಹ ದಾನಿಗಳು ಇವರಿಗೆ ಸಹಾಯವನ್ನು ಮಾಡ್ತಾರೆ ಸಹಾಯ ಮಾಡಿ ಅವರು ಅವರು ಸಹ ಒಂದು ಉತ್ತಮ ಮನೆಯನ್ನು ಕಟ್ಕೊಳ್ಳೋದಿಕ್ಕೆ ಸಹಾಯ ಮಾಡುವಂತೆ ಮಾಡ್ತಾರೆ ನೋಡಿ ಈ ರೀತಿ ಒಂದು ಸಮುದಾಯ ಅಂದಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಕ್ಕಂಥದ್ದು ಇರಬೇಕು ಈ ರೀತಿ ನಿಮ್ಮ ಗ್ರಾಮದಲ್ಲೂ ಸಹ ತೊಂದರೆ ಇರತಕ್ಕಂಥವರಿಗೆ ನೀವು ಸಹ ಸಹಾಯವನ್ನು ಮಾಡಬೇಕು ಅಥವಾ ನಿಮ್ಮ ಹಿರಿಯರು ಸಹಾಯವನ್ನು ಮಾಡಿರ್ತಾರೆ ಅದು ಅದನ್ನು ನಿಮ್ಮ ಹಿರಿಯರೊಂದಿಗೆ ನಿಮ್ಮಪ್ಪ ನಿಮ್ಮಮ್ಮ ಅಥವಾ ನಿಮ್ಮ ಅಜ್ಜಿ ತಾತ ಒಂದಿದ್ದರೆ ಅವ್ರ ಜೊತೆ ಚರ್ಚೆ ಮಾಡಿ ಅವರು ಯಾರಿಗಾದರೂ ಸಹಾಯ ಮಾಡಿದಾರಾ ಅಥವಾ ನಿಮಗೆ ಯಾರಾದರೂ ಈ ಈ ರೀತಿ ಕಷ್ಟದಲ್ಲಿ ಸಹಾಯ ಮಾಡಿರ್ತಾರಾ ಅನ್ನೋದನ್ನು ವಿಚಾರ ಮಾಡಿ ತಿಳ್ಕೊಬೇಕು ಮಕ್ಕಳ ಖಂಡಿತ ಯಾರಾದರೂ ನೀವಾದರೂ ಸಹಾಯ ಮಾಡಿರ್ತೀರಾ ಅಥವಾ ನಿಮ್ಗಾದರೂ ಬೇರೆಯವರು ಸಹಾಯ ಮಾಡಿರ್ತಾರೆ ಅಂತಹ ಸನ್ನಿವೇಶಗಳು ನಿಮ್ಮ ಕುಟುಂಬದಲ್ಲಿ ನಡೆದಿದ್ರೆ ಅದನ್ನು ನಿಮ್ಮ ಹಿರಿಯರಿಂದ ಕೇಳಿ ತಿಳ್ಕೊಂಡು ನಿಮ್ಮ ಒಂದು ಪುಸ್ತಕದಲ್ಲಿ ಅಥವಾ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ಅದನ್ನು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ ಸಮುದಾಯದಲ್ಲಿ ಯಾರಿಗಾದರೂ ತೊಂದರೆಯಾದಾಗ ಸಮುದಾಯದ ಜನ ನೆರವಾಗುತ್ತಾರೆ ಅಂದರೆ ಸಮುದಾಯದಲ್ಲಿ ಯಾರಿಗಾದರೂ ಏನಾದರೂ ತೊಂದರೆ ಆದರೆ ಜನರು ಅವರಿಗೆ ಸಹಾಯವನ್ನು ಮಾಡೋಕ್ಕೆ ಬರ್ತಾರೆ ಯಾವ ರೀತಿಯಪ್ಪ ಅಂದರೆ ಈಗ ಪ್ರವಾಹ ಬರಗಾಲ ಭೂಕಂಪ ಇತ್ಯಾದಿ ಪ್ರಕೃತಿ ವಿಕೋಪಗಳಿಂದ ಹಾನಿಯುಂಟಾದಾಗ ವಿವಿಧ ಸಮುದಾಯಗಳು ನೆರವಾಗ್ತವೆ ನೋಡಿ ಇಲ್ಲಿ ಮೊದಲನೇ ಚಿತ್ರದಲ್ಲಿ ಏನಿದೆ ಹೆಚ್ಚು ಮಳೆ ಬಂದು ಒಂದು ನದಿಯ ಅಣೆಕಟ್ಟು ಹೊಡ್ಕೊಂಡು ಗ್ರಾಮದ ಮೇಲೆ ನೀರು ಹರಿ ಹರ್ಕೊಂಡು ಬಂದಿದೆ ಇಂತಹ ಸಮಯದಲ್ಲಿ ಹೆಚ್ಚು ಪ್ರವಾಹವಾದಾಗ ಗ್ರಾಮಗಳು ಹಳ್ಳಿಗಳು ತುಂಬ ನೀರು ತುಂಬಿಕೊಂಡು ತೊಂದರೆ ಅನುಭವಿಸ್ತಾರೆ ಅಲ್ಲಿ ಮನೆ ಮಠಗಳೆಲ್ಲ ಬಿದ್ದು ಹೋಗ್ತವೆ ಹೊಲ ಗದ್ದೆಗಳೆಲ್ಲ ಹಾನಿಯಾಗ್ತವೆ ಮತ್ತು ತುಂಬ ತೊಂದರೆಗಳ ಆಗ್ತವೆ ಜನರಿಗೆ ಅಂತಹ ತೊಂದರೆ ಆದಾಗ ಸರ್ಕಾರದವರು ಮತ್ತು ದಾನಿಗಳು ಮತ್ತು ಬೇರೆ ಜನಗಳು ಅಂತಹ ಜನಗಳಿಗೆ ಸಹಾಯವನ್ನು ಮಾಡ್ತಾರೆ ಈ ಎರಡನೇ ಚಿತ್ರವನ್ನು ಗಮನಿಸಿ ಅಲ್ಲಿ ಮನೆ ಕಳ್ಕೊಂಡವರಿಗೆ ಒಂದು ವಸತಿಯ ಟೆಂಟನ್ನು ಹಾಕಿ ಹಾಕ್ಕೊಳ್ತಕ್ಕಂಥದ್ದು ಮತ್ತು ಅವರಿಗೆ ಔಷಧಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಆಹಾರ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು ಇಂತಹ ಕೆಲಸಗಳನ್ನೆಲ್ಲ ಸಮುದಾಯದವರು ಮಾಡ್ತಾರೆ ಈ ರೀತಿ ಸಮುದಾಯದ ಇರ್ತಕ್ಕಂಥ ಜನರಿಗೆ ತೊಂದರೆ ಆದಾಗ ಸಮುದಾಯದ ಜನರೇ ಸಹಾಯವನ್ನು ಮಾಡ್ತಾರೆ ಇಂತಹ ಸನ್ನಿವೇಶಗಳನ್ನು ನಾವು ಗಮನಿಸಬೇಕಾಗತ್ತೆ ಮತ್ತು ಈ ಸಮುದಾಯದ ವಿವಿಧ ರೂಪಗಳಿರ್ತವೆ ಅವೆಂತಹ ಸಮುದಾಯಗಳು ಅಂತ ನೋಡ್ತಾ ಹೋಗೋಣ ಮಕ್ಕಳ ಒಂದೇ ವಿಷಯದಲ್ಲಿ ಆಸಕ್ತಿ ಇರುವ ಜನ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಒಂದಾಗಿರುವ ಸಮುದಾಯ ಈಗ ಒಂದೇ ವಿಷಯದಲ್ಲಿ ಆಸಕ್ತಿ ಇರ್ತಕ್ಕಂಥ ಜನರು ತಮ್ಮ ಅಭಿಪ್ರಾಯನ ಹಂಚಿಕೊಳ್ಳೋದಕ್ಕೆ ಒಂದು ಸಮುದಾಯವನ್ನು ಸೃಷ್ಟಿ ಮಾಡಿಕೊಳ್ತಾರೆ ಉದಾಹರಣೆಗೆ ಜಾನಪದ ಆಸಕ್ತಿ ಿಗರ ಸಮುದಾಯ ಈಗ ಜಾನಪದದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಒಂದು ಗುಂಪು ಮಾಡ್ಕೊಳ್ತಾರೆ ಈಗ ಕ್ರೀಡೆಗಳಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಒಂದು ಗುಂಪು ಮಾಡ್ಕೊಳ್ತಾರೆ ಈ ರೀತಿ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಇರ್ತಕ್ಕಂಥವರು ಒಂದೊಂದು ಗುಂಪು ಮಾಡಿಕೊಂಡು ಸಮುದಾಯವನ್ನು ಸೃಷ್ಟಿ ಮಾಡ್ಕೊಳ್ತಾರೆ ಅದಲ್ಲದೆ ಯಾವುದಾದರೂ ಒಂದು ಕೆಲಸದಲ್ಲಿ ಬದಲಾವಣೆಯನ್ನು ತರಬೇಕೋ ಅಥವಾ ಒಂದು ಕಾರ್ಯವನ್ನು ಸಾಧಿಸಬೇಕೆಂದು ಒಂದುಗೂಡುವ ಜನರ ಸಮುದಾಯ ಉದಾಹರಣೆಗೆ ಪರಿಸರ ಪ್ರೇಮಿಗಳು ಈಗ ಪರಿಸರದಲ್ಲಿ ಏನಾದರೂ ಬದಲಾವಣೆ ತರಬೇಕು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಜನರೆಲ್ಲ ಒಟ್ಟಿಗೂಡ್ಕೊಂಡು ಒಂದು ಸಮುದಾಯವನ್ನು ಪ್ರಾರಂಭ ಮಾಡ್ತಾರೆ ಅಂತಹ ಜನರು ಸಹ ಸಮುದಾಯದಲ್ಲಿ ಇರ್ತಾರೆ ಮತ್ತು ಒಂದೇ ವೃತ್ತಿಯವರು ಅಥವಾ ಒಂದೇ ರೀತಿಯ ಚಟುವಟಿಕೆಗಳನ್ನು ಕೈಗೊಳ್ಳುವ ವ್ಯಕ್ತಿಗಳು ಒಂದುಗೂಡಿ ಉಂಟಾಗುವ ಸಮುದಾಯ ಈಗ ಒಂದೇ ವಿಧವಾದ ಕೆಲಸ ಉದಾಹರಣೆಗೆ ಶಿಕ್ಷಕ ಸಮುದಾಯ ಈಗ ಶಿಕ್ಷಕ ವೃತ್ತಿ ಮಾಡ್ತಕ್ಕಂತಹ ಎಲ್ಲರೂ ಸೇರಿ ಒಂದು ಸಮುದಾಯವನ್ನು ಸೃಷ್ಟಿ ಮಾಡ್ಕೋತಾರೆ ಮತ್ತು ಬೇರೆ ಬೇರೆ ಕೆಲಸದಲ್ಲಿ ಬ್ಯಾಂಕ್ ಕೆಲಸದಲ್ಲಿ ಅಥವಾ ಪೊಲೀಸ್ ಕೆಲಸದಲ್ಲಿ ಈ ರೀತಿ ಬೇರೆ ಬೇರೆ ಕೆಲಸದವನ್ನ ಮಾಡ್ತಕ್ಕಂಥವರು ಸಮುದಾಯವನ್ನು ಸೃಷ್ಟಿ ಮಾಡ್ಕೋತಾರೆ ಇಂತಹ ಸಮುದಾಯಗಳನ್ನು ಸಹ ನಾವು ನೋಡ್ಬೋದು ಹೀಗೆ ವ್ಯಕ್ತಿಗಳು ತಮ್ಮ ಆಸಕ್ತಿ ಅಭಿರುಚಿ ವಿರಾಮ ಸಮಯ ಅಭ್ಯಾಸ ವೃತ್ತಿ ಹವ್ಯಾಸದಿಂದ ಒಂದುಗೂಡಿದಾಗ ಅವರದೇ ಸಮುದಾಯ ಉಂಟಾಗುತ್ತದೆ ನೋಡಿ ಮಕ್ಕಳ ವ್ಯಕ್ತಿಗಳಿಗಿರ್ತಕ್ಕಂಥ ಆಸಕ್ತಿಗಳು ಅವರಿಗಿರ್ತಕ್ಕಂಥ ಬೇರೆ ಬೇರೆ ಅಭಿರುಚಿಗಳು ವಿರಾಮ ಸಮಯವನ್ನು ಕಳೆಯೋದಕ್ಕೆ ಒಂದುಗೂಡ್ತಕ್ಕಂತಹ ಜನರು ತಮ್ಮ ಅಭ್ಯಾಸ ವೃತ್ತಿ ಹವ್ಯಾಸಗಳನ್ನು ರೂಢಿಸ್ಕೊಳ್ಳೋದಕ್ಕೆ ಕೆಲವು ಸಮುದಾಯಗಳು ಉಂಟಾಗ್ತವೆ ಕೆಲ ಕುಟುಂಬಗಳಿಂದ ಮಾತ್ರ ಸಮುದಾಯ ಎಂಬುದರ ಬದಲಾಗಿ ವ್ಯಕ್ತಿಗಳ ನಡುವಿನ ಸಂಬಂಧದಲ್ಲಿಯೂ ಸಮುದಾಯ ಉಂಟಾಗುತ್ತದೆ ಇದೊಂದು ವಿಶಾಲವಾದ ಅರ್ಥವಾಗಿದೆ ನೋಡಿ ಮಕ್ಕಳ ಈಗ ಸಮುದಾಯ ಅಂದರೆ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರುವಲ್ಲ ಅದೊಂದು ಬಹಳ ವಿಶಾಲವಾಗಿ ನೋಡುವುದಾದರೆ ಸಮುದಾಯ ಬಹಳ ವಿಶಾಲವಾಗಿದೆ ಅಂದರೆ ವ್ಯಕ್ತಿಗಳ ನಡುವಿನ ಸಂಬಂಧಕ್ಕಿಂತಲೂ ಸಮುದಾಯದ ಸಂಬಂಧ ಹೆಚ್ಚಾಗಿರುತ್ತೆ ಆದ್ದರಿಂದ ಇದೊಂದು ವಿಶಾಲ ಅರ್ಥದಲ್ಲಿ ನೋಡಬೇಕಾಗತ್ತೆ ಮಕ್ಕಳ ನಾವು ಇದಲ್ಲದೆ ಜಾತಿಗೆ ಸಂಬಂಧಪಟ್ಟಂತೆ ಕೆಲವು ಸಮುದಾಯವನ್ನು ನಾವು ಗುರುತಿಸ್ಕೋಬೋದು ಮತ್ತು ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಧರ್ಮಗಳನ್ನು ನಾವು ಗುರುತಿಸ್ಕೋಬೋದು ಈಗ ಒಂದೇ ಜಾತಿಗೆ ಸೇರತಕ್ಕಂತಹ ಜನರು ಒಂದು ಗುಂಪು ಒಂದೇ ಧರ್ಮಕ್ಕೆ ಸೇರಿದಂತಹ ಒಂದು ಸಮುದಾಯ ಸೃಷ್ಟಿಯಾಗುತ್ತೆ ಮತ್ತು ತಮ್ಮದೇ ಒಂದೇ ಗುರಿಯನ್ನು ಹೊಂದಿರತಕ್ಕಂತಹ ಒಂದು ಸಮುದಾಯ ಸೃಷ್ಟಿಯಾಗುತ್ತೆ ಈಗ ಭಾಷೆ ಅಂದರೆ ಒಂದೇ ಭಾಷೆಯನ್ನು ಮಾತನಾಡ್ತಕ್ಕಂತಹ ಜನರು ಒಂದು ಗುಂಪನ್ನು ಮಾಡ್ಕೊಳ್ತಾರೆ ಮತ್ತು ಒಂದೇ ಸಂಸ್ಕೃತಿಯನ್ನು ಹೊಂದಿರತಕ್ಕಂತಹವರು ಒಂದು ಗುಂಪನ್ನು ಮಾಡ್ಕೊಳ್ತಾರೆ ಮತ್ತು ವಯಸ್ಸು ಒಂದೇ ವಯಸ್ಸಿನ ಜನರು ತಮ್ಮದೇ ಆದಂತಹ ಒಂದು ಗುಂಪನ್ನು ಮಾಡ್ಕೊಳ್ತಾರೆ ಮತ್ತು ಲಿಂಗ ಗಂಡು ಅಥವಾ ಹೆಣ್ಣು ಇವರು ತಮ್ಮ ಸ್ನೇಹಿತರೊಂದಿಗೆ ಒಂದು ಗುಂಪನ್ನು ಮಾಡ್ಕೊತಾರೆ ಈ ರೀತಿ ಸಮುದಾಯಗಳು ರಚನೆ ಆಗ್ತವೆ ಇಂತಹ ಸಮುದಾಯಗಳನ್ನು ರಚನೆ ಆಗೋದನ್ನು ನಾವು ಸಮುದಾಯದಲ್ಲಿ ಕಾಣ್ಬೋದು ಮಕ್ಕಳ ಮಕ್ಕಳ ನಾವು ಇದುವರೆಗೂ ಸಮುದಾಯದ ಬಗ್ಗೆ ಅತಿ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ವಿ ಏನೋ ಸಮುದಾಯ ಅಂದರೆ ಏನೋ ಸಮುದಾಯದ ಲಕ್ಷಣಗಳು ಸಮುದಾಯದ ವಿಧಗಳು ಮತ್ತು ಆ ವಿಧಗಳಲ್ಲಿ ಗ್ರಾಮೀಣ ಸಮುದಾಯದ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂಡ್ವಿ ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ನೋಡೋಣ ಮಕ್ಕಳ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕಾಗತ್ತೆ ಮೊದಲನೆಯದು ಗ್ರಾಮ ಸಮುದಾಯದ ಲಕ್ಷಣಗಳನ್ನು ಪಟ್ಟಿ ಮಾಡು ಎರಡನೇದು ಗ್ರಾಮಗಳಲ್ಲಿ ಕಂಡುಬರುವ ಕಸುಬುಗಳನ್ನು ಬರೆ ಗ್ರಾಮದ ಜನರು ಎದುರಿಸುವ ಸಮಸ್ಯೆಗಳಾವುವು ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರೋ ಯೋಜನೆಗಳಾವುವು ನೋಡಿ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ನೀವು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ತೋರಿಸ್ತಿರಲ್ಲ ಮಕ್ಕಳ ಮಕ್ಕಳೇ ಇಲ್ಲಿಗೆ ಈ ಸಮುದಾಯದ ಪಾಠವನ್ನು ನಾವು ನಿಲ್ಲಿಸೋಣ ಮುಂದಿನ ತರಗತಿಯಲ್ಲಿ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋಣ ಮಕ್ಕಳ ಧನ್ಯವಾದಗಳು ನಾನು ಬಾಲಮೂರ್ತಿ ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುದ್ದಲಿಂಗನಹಳ್ಳಿ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾವು ಹೇಳಿದ ಚಟುವಟಿಕೆಗಳನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಮಕ್ಕಳ ತೋರಿಸ್ತಿರಲ್ಲ ಗೌಡ್ ಬಾಯ್ ಮಕ್ಕಳ